ಆವಾಗ ಕೇಂದ್ರ ಸರ್ಕಾರ ಮಾಡುವ ಕಾಯ್ದೆಗಳು ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧ ಆಗಿರ್ತಾವೋ ಆವಾಗ ಅದು ಅಲ್ಟ್ರಾವೈ ವೈರಸ್ ಅಂತ ಕರಿತೀವಿ, ಅದನ್ನು ನಾವು ಕಿತ್ತು ಹಾಕ್ತೀವಿ. ಎಲ್ಲ ರೀತಿಯಿಂದ ಎಲ್ಲರಿಗೂ ಸಮಾನತೆಯನ್ನು ಕೊಡುವಂಥ ಸಂವಿಧಾನ ಇಷ್ಟು ಇಂಥದ್ದು ಇದ್ರೂ ಸಹಿತ ಇದು BJP ಮತ್ತು RSS ಯಾಕೆ ಅಪಥ್ಯ ಆಗ್ತದೆ, ಯಾಕೆ ಅವರು ಮತ್ತೆ ಮತ್ತೆ ಇದನ್ನು ಬದಲಾಯಿಸಬೇಕು ಅಂತಾರೆ? ಧರ್ಮ ಸಂಸತ್ತು ಬಂದು ಅದು ಅಧ್ಯಕ್ಷರಿಗೆ ಸಲಹೆ ಕೊಡೋಕೆ ಶುರು ಮಾಡಿದರೆ ನಮ್ಮ ದೇಶ 75 ವರ್ಷ ಏನು ಅಮೃತ ಕಾಲಕ್ಕೆ ಬಂದು ಮುಟ್ಟೀವಲ್ಲ, ಅದು 125 ವರ್ಷ ಹಿಂದೆ ಬ್ರಿಟಿಷರ ದಬ್ಬಾಳಿಕೆ ಏನಿತ್ತು ಅದಕ್ಕಿಂತ ಕೆಟ್ಟ ಒಂದು ಕಾಲಘಟ್ಟಕ್ಕೆ ಹೋಗಿ ಮುಟ್ತೀವಿ. ನಮಸ್ಕಾರ. ಈ ಸಂವಿಧಾನ ಬದಲಾವಣೆ ಅನ್ನೋ ವಿಷಯದ ಬಗ್ಗೆ ಬಹುಶಃ ಮತ್ತೆ ಮತ್ತೆ ಚರ್ಚೆಗಳು ನಡೆಯೋ ಅವಶ್ಯಕತೆ ಇದೆ ಅಂತ ಅನಿಸುವ ಕಾರಣಕ್ಕೆ ಇವತ್ತು ಮತ್ತೊಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ಕೆಲವೊಬ್ಬರು ಸಂಸತ್ ಸದಸ್ಯರಿರ್ಬೋದು, ಬೇರೆ ಕ್ಯಾಂಡಿಡೇಟ್ಗಳಿರ್ಬೋದು, BJP ಕ್ಯಾಂಡಿಡೇಟ್ಗಳಿರ್ಬೋದು, ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಕೋತಾನೆ ಬರಾಕತ್ತಾರೆ. ಅವ್ರು ಹೇಳೋದೇನು, ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ, 400 ಮೆಜಾರಿಟಿ ಬಂದರೆ ನಮಗೆ ತಡೆಯೋರು ಯಾರೂ ಇಲ್ಲ, ನಾವು ಮಾಡೇ ತೀರಿಸ್ತೀವಿ, ಇಂಡಿಯಾ ಅಂದರೆ ನಮ್ಮ ಭಾರತದ ಒಂದು ನೆಲಕ್ಕೆ ತಕ್ಕಂಥ ಸಂವಿಧಾನ ಬದಲಾವಣೆ ಮಾಡ್ತೀವಿ, ಎಂತೆಂಥದ್ದೋ ವಿವಾದಾತ್ಮಕ ಹೇಳಿಕೆಗಳು ಕಂಟಿನ್ಯೂಸ್ ಆಗಿ ಒಬ್ಬರಿಲ್ಲ ಒಬ್ಬರಿಂದ ಬರ್ತಾನೆ ಇದೆ. ಸಂವಿಧಾನಗಳು ಕಾಲಕ್ಕೆ ತಕ್ಕಂಥ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸ್ಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು, ಬದಲಾಯಿಸ್ತೀವಿ. उनके लिए हमें संवैधानिक बदलाव करने पड़ते हैं. अगर संविधान के अंदर हमें कोई बदलाव करना होता है तो आप में से कई लोग जानते हैं कि उसके लिए दोनों जो हमारे सदन है लोकसभा और राज्यसभा दोनों की उसके अंदर अमल चाहिए होती है. आदरे ಆ ಆತಂಕಗಳನ್ನ ಎಲ್ಲ ನೋಡಿ ಎಷ್ಟೋ ಜನ ಅದನ್ನ ಸರಿ ಅಂತ ಹೇಳಿದ್ರು ಸಹಿತ ಕೆಲವೊಬ್ಬರಲ್ಲಿ ಇನ್ನೂ ಕೆಲವೊಂದು ಸಂಶಯ ಹತ್ರ ಉಳಿದು. ಏನು ಅಂತಂದ್ರೆ, ಅರೆ ಇದೇನು ಮೊದಲನೇ ಸಲ ಸಂವಿಧಾನ ಬದಲಾವಣೆ ಆಗಕತ್ತದ? ಇದಕ್ಕಿಂತ ಮೊದ್ಲು ಬೇಕಾದಷ್ಟು ಸಲ ಸಂವಿಧಾನ ಬದಲಾವಣೆ ಆಗದಲ್ಲ, ಆವಾಗೆಲ್ಲ ನೀವೆಲ್ಲ ಯಾಕೆ ಮಾತಾಡ್ಲಿಲ್ಲ? ಇದು ಮೊದಲನೇದು. ಎರಡನೇದು ಏನ್ ಹೇಳ್ತಾರೆ ಅಂತಂದ್ರೆ, ಅರೆ ಕಾಂಗ್ರೆಸ್ನವ್ರು ಬದಲಾವಣೆ ಮಾಡಿದ್ರೆ ಸರಿ, BJP ಅವ್ರು ಬದಲಾವಣೆ ಮಾಡಿದ್ರಷ್ಟೇ ನಿಮಗೆ ತೊಂದರೆನಾ ಅಂತ ಇಂಥ ಇದಕ್ಕೆ ಉಡಾಫೆ ಪ್ರಶ್ನೆ ಅಂತ ಹೇಳಿ ನಾವೆಲ್ಲ ಅದನ್ನ ತೆಗೆದು ಹಾಕುವಂಗಿಲ್ಲ. ಯಾಕಂದ್ರೆ ಇದ್ರೊಳಗೆ ಅವ್ರಿಗಿರುವ ಡೌಟ್ಗಳನ್ನ ಕ್ಲಿಯರ್ ಮಾಡೋ ಅವಶ್ಯಕತೆ ನಮ್ಮ ಎದುರಿಗೆ ಇದೆ. ಅದ್ರ ಜೊತೆ ಇನ್ನು ಕೆಲವೊಬ್ರು ಅಂತೂ ಕಂಪ್ಲೀಟ್ ಆಗಿ ಡಿನೈಯಲ್ ಮೋಡ್ಗೆ ಹೋದ್ರು, ಅಂತ ಮಾತೇ ಆಗಿಲ್ಲ, ಇದೆಲ್ಲ ಕಟ್ಟುಕತೆ, ನೀವೆಲ್ಲ ಹೇಳಿದ್ದೇ ಸುಳ್ಳು ಅನ್ನೋ ತರ. ಈ ಎಲ್ಲಾ ಮಾತಿಗೂ ಕೆಲವೊಬ್ಬರನ್ನ ನೀವು ಬ್ರಾಹ್ಮಣರನ್ನೇ ಯಾಕೆ ತಗೊಂಡ್ ಬರ್ತೀರಿ, ಅವರಿಗೆ ಮಾತಿಗೆ ಯಾಕೆ ಅವಮಾನ ಮಾಡ್ತೀರಿ ಅನ್ನುವಂತ ಕೆಲವೊಂದು ಪ್ರಶ್ನೆಗಳು ಬಂತು. ಆದ್ರೆ ಇದೆಲ್ಲಾನು ನಾವು ಚರ್ಚೆ ಮಾಡಬೇಕು ಅಂತಂದ್ರೆ ಇದಕ್ಕೆಲ್ಲಾನು ಸ್ವಲ್ಪ ಅಕಾಡೆಮಿಕ್ ಆಗಿ ಹೇಳುವಂತ ಅವಶ್ಯಕತೆ ಬರ್ತದೆ. ನಾವ್ ಇದನ್ನ ರಾಜಕೀಯ ಆಂಗಲ್ ದಿಂದಲೂ ಹೇಳೋದು ಬೇಡ, ಇದನ್ನ ಯಾರನ್ನು ಬ್ಲೇಮ್ ಮಾಡಿ ಹೇಳೋದು ಬೇಡ. ಈಗ ಇದನ್ನ ಒಂದು ಅಕಾಡೆಮಿಕ್ ಆಂಗಲ್ ದಿಂದ ಹೇಳಬೇಕು ಅಂತಂದ್ರೆ, ಮೊದಲನೇದಾಗಿ ಸಂವಿಧಾನ ಬದಲಾವಣೆ ಅದರ ಬಗ್ಗೆ ಚರ್ಚೆಗಳು ಯಾವ ರೀತಿ ಆಗಿದ್ದು ಅದನ್ನ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಯಾವಾಗ ಸಂವಿಧಾನ ರಚಿಸಬೇಕು ಅಂತ ಒಂದು ಸಭೆ ನಡೀತು, ಅದರಲ್ಲಿ ಯಾವ್ಯಾವ ರೀತಿ ಚರ್ಚೆಗಳಾದವು, ಆ ಚರ್ಚೆಯೊಳಗೆ ನೆಹರು ಅವರು ಯಾವತ್ತಿದ್ರು ಸಂವಿಧಾನದ ಬದಲಾವಣೆಯ ಪರವಾಗಿ ಇದ್ರು. ಅವರು ಒಬ್ಬ ಸ್ಟೇಟ್ಸ್ಮನ್ ಆಗಿರುವ ಕಾರಣಕ್ಕೆ ಸಂವಿಧಾನ ಅನ್ನೋದು ನಿಂತ ನೀರಾಗಿರಬಾರ್ದು, ಇದು ಒಂದು ಧಾರ್ಮಿಕ ಗ್ರಂಥ ಅಲ್ಲ, ಇದು ನಮ್ಮ ದೇಶದ ಎಲ್ಲಾ ಜನರ ಒಳ್ಳೆಯದನ್ನು ಬಯಸುವಂತ ಒಂದು ಗ್ರಂಥ ಆಗಿರೋದ್ರಿಂದ ಇದು ಎಲ್ಲಾ ಕಾನೂನುಗಳಿಗೂ ಒಂದು ಮದರ್ ಆಫ್ ಲಾ ಅಂದ್ರೆ ಎಲ್ಲಾ ಕಾನೂನಿಗೂ ಒಂದು ಬೇಸ್ ಆಗಿರುವುದರಿಂದ ಇದು ಬದಲಾವಣೆ ಆಗಬೇಕು, ಬದಲಾಗುವ ಕಾಲಕ್ಕೆ ತಕ್ಕಂತೆ ಇದರಲ್ಲಿ ಚೇಂಜಸ್ ಆಗಬೇಕು ಅನ್ನೋದನ್ನ ಅವರು ಒತ್ತಿ ಹೇಳಿದ್ರು November 4, 1948 ಭಾಷಣದೊಳಗೆ. ಅದೇ ರೀತಿ ಈ ಬಯಕೆಗೆ ತಕ್ಕಂತೆ ತಿದ್ದುಪಡಿ ಮಾಡುವಂತಹ ಒಂದು ಅವಕಾಶವನ್ನು ಸಂವಿಧಾನದಲ್ಲಿ ಇಡಲಾಯಿತು. Article 368 ಇದು ಸಂವಿಧಾನ ತಿದ್ದುಪಡಿಗೆ ಅವಕಾಶ ಏನೋ ಕೊಡ್ತದೆ. ಆದರೆ ಈಗ ಬಂದಿರುವ ಚರ್ಚೆ ಏನಂದ್ರೆ, ಎಷ್ಟು ಸಲ ತಿದ್ದುಪಡಿ ಆಗಿದೆ, ಇದೇನು ಮೊದಲನೇ ಸಲನಾ ಅಂತ ಕೇಳಿದ್ರಲ್ಲ, ನಿಜ ಹೇಳಬೇಕು ಅಂದ್ರೆ ಇವತ್ತಿಗೆ 106 ಬಾರಿ ಸಂವಿಧಾನದ ತಿದ್ದುಪಡಿ ಆಗಿದೆ. 106 ಬಾರಿ ಸಂವಿಧಾನದ ತಿದ್ದುಪಡಿ ಆದ್ರೆ ನೀವೇನು ಮೊದಲನೇ ಸಲ ತಿದ್ದುಪಡಿ ಆದಂಗೆ ಮಾತಾಡ್ತೀರಲ್ಲ ಅಂತಂದ್ರೆ ಅಲ್ಲೇ ಇರೋದು. ಏನು ಅಂತಂದರೆ, ಇವತ್ತಿನ BJP ಸರ್ಕಾರ ಅಥವಾ BJP ಬೆಂಬಲಿತ ಇರುವಂಥ ವ್ಯಕ್ತಿಗಳು ಮಾತಾಡೋ ಮಾತು ಸಂವಿಧಾನ ತಿದ್ದುಪಡಿ ಅಲ್ಲ, ಅವರು ಮಾತಾಡೋದು ಸಂವಿಧಾನ ಬದಲಾವಣೆ. ಅದರಿಂದಲೇ ಹೇಳೋದು ತಿದ್ದುಪಡಿ ಮತ್ತು ಬದಲಾವಣೆ ಇವೆರಡರ ನಡುವಿನ ವ್ಯತ್ಯಾಸನ ತಿಳ್ಕೋಬೇಕು ಅಂತ. ಈಗ ವಿಷಯ ಎಲ್ಲಿಗೆ ಬರ್ತದೆ ಅಂತಂದರೆ, ಸಂವಿಧಾನದ ತಿದ್ದುಪಡಿಗೆ ಸಂವಿಧಾನದೊಳಗೆ ಅವಕಾಶ ಇದೆ. Article 368 ಪ್ರಕಾರ ನಾವು ಸಂವಿಧಾನ ತಿದ್ದುಪಡಿಯನ್ನು ಮಾಡಬಹುದು, ಆದರೆ ಬದಲಾವಣೆಗೆ ತಿದ್ದುಪಡಿಗೆ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ಮಾತ್ರ ನಾವು ಡಿಟೇಲ್ ಆಗಿ ನೋಡಿದಾಗಲೇ ತಿಳ್ಕೋಬೇಕಾಗ್ತದೆ. ಇದು ಯಾವ ರೀತಿ ತಿಳ್ಕೋಬೇಕಾಗ್ತದೆ ಅಂತಂದರೆ, ಎಲ್ಲ ಸಂವಿಧಾನದ ಒಂದು ಇಂಟ್ರೆಸ್ಟ್, ಸಂವಿಧಾನವನ್ನು ಒಂದು ಆಸಕ್ತಿಯ ವಿಷಯವಾಗಿ ಓದ್ದವರಿಗೂ
ಕೇಶವಾನಂದ ಭಾರತಿ ಕೇಸ್ ಮಾತ್ರ ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973 ಕೇಸು. ಆದರೆ ಈ ಸಂವಿಧಾನನ ಯಾವ ರೀತಿ ಬದಲಾವಣೆ ಮಾಡ್ಬೋದು, ಏನು ಬದಲಾವಣೆ ಮಾಡ್ಬೋದು, ಏನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ತಿದ್ದುಪಡಿ ಮತ್ತು ಬದಲಾವಣೆ ನಡುವಿನ ವ್ಯತ್ಯಾಸ ಏನು, ಇದನ್ನು ಈಗ ತಿಳ್ಕೊಳ್ಳೋಣ. ಅಂದರೆ ಸಂವಿಧಾನದ ಪ್ರಕಾರ ಸಂವಿಧಾನದೊಳಗೆ 3 ಪಟ್ಟಿ ಇರ್ತದೆ. ಒಂದು ಕೇಂದ್ರ ಪಟ್ಟಿ, ಒಂದು ರಾಜ್ಯ ಪಟ್ಟಿ, ಇನ್ನೊಂದು ಸಮವರ್ತ ಪಟ್ಟಿ. ಈ ಪಟ್ಟಿಗಳೊಳಗೆ ಕೇಂದ್ರ ಯಾವ್ಯಾವ ಸಬ್ಜೆಕ್ಟ್ಗಳ ಮೇಲೆ ಯಾವ್ಯಾವ ವಿಷಯದ ಮೇಲೆ ಕಾನೂನು ಮಾಡಬೇಕು ಅಂತ ಅಲ್ಲಿ ಹೇಳಿರ್ತಾರೆ. ಇನ್ನು ರಾಜ್ಯಗಳು ತಮಗೆ ಸಂಬಂಧಪಟ್ಟಂಥ ವಿಷಯದ ಮೇಲೆ ಅವರು ಕಾನೂನು ಮಾಡಬಹುದು. ಕೆಲವೇ ಕೆಲವು ಸಬ್ಜೆಕ್ಟ್ಗಳು, ವಿಷಯಗಳ ಮೇಲೆ ಇಬ್ಬರೂ ಸೇರಿ ಕಾನೂನು ಮಾಡಬಹುದು. ಆದರೆ ಕಾನೂನು ಮಾಡಬಹುದು, ಆದರೆ ಸಂವಿಧಾನ ತಿದ್ದುಪಡಿ ಮಾತ್ರ ಕೇವಲ ಕೇಂದ್ರ ಸರ್ಕಾರ ಅಂದರೆ ಪಾರ್ಲಿಮೆಂಟ್ ಮಾಡಬಹುದು. ಆ ಒಂದು ತಿದ್ದುಪಡಿಯ ಅವಕಾಶವನ್ನು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿಲ್ಲ. ಇದು ಯಾಕೆ ಕೊಟ್ಟಿಲ್ಲ ಅಂತಂದರೆ, ಇದು ಒಕ್ಕೂಟ ವ್ಯವಸ್ಥೆ ಆಗಿರುವುದರಿಂದ ಎಲ್ಲ ರಾಜ್ಯಗಳು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮೊದಲು 500 ಹೆಚ್ಚು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ರಾಜರು ಆಳತಕ್ಕಂಥ ಎಲ್ಲ ರಾಜ್ಯಗಳನ್ನು ಒಂದು ಸೇರಿಸಿ ಒಂದು ದೇಶ ಮಾಡಿರುವುದರಿಂದ ಈ ದೇಶದ ಕಲ್ಪನೆ ದುರ್ಬಲ ಆಗಬಾರದು ಅನ್ನೋ ಕಾರಣಕ್ಕೆ ಎಲ್ಲ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಗೂ ಅವಕಾಶ ಕೊಡಲಾರದೆ ಕೇವಲ ಕೇಂದ್ರಕ್ಕೆ ಒಂದು ಬದಲಾವಣೆಯ ಅವಕಾಶವನ್ನು ಸಂವಿಧಾನ ಕೊಟ್ಟಿತು. ಆದರೆ ಸಂವಿಧಾನ ಕೇಂದ್ರಕ್ಕೆ, ಸಂಸತ್ತಿಗೆ ಈ ಅಧಿಕಾರ ಕೊಟ್ಟಿದೆ ಅಂದರೆ ಈ ಅಧಿಕಾರ ಅಬ್ಸಲ್ಯೂಟ್ ಪವರ್ ಅಲ್ಲ, ಯಾವುದೇ ನಿರಂಕುಶ ಅಧಿಕಾರ ಅಲ್ಲ. ಇದರ ಮೇಲೇನೂ ಒಂದು ಕಂಟ್ರೋಲ್ ಇದೆ. ಆ ಕಂಟ್ರೋಲ್ ಹೆಸರೇ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅನ್ನೋದು ಭಾರತದ ಸಂವಿಧಾನದ ರಕ್ಷಕ. ಆ ಜಾಗದೊಳಗೆ ಅದನ್ನು ಕೂಡಿಸ್ತಾರೆ. ರಕ್ಷಕ ಅಂತಂದರೆ ಬರೀ ಯಾರೇ ಆಗಲಿ ತಮ್ಮ ಒಂದು ವ್ಯಾಜ್ಯನ ಅಹವಾಲನ್ನು ಕೋರ್ಟಿಗೆ ತೊಗೊಂಡು ಹೋದರೆ ಮಾತ್ರ ಉತ್ತರ ಕೊಡುವಂಥದ್ದಲ್ಲ. ಎಲ್ಲೇ ಆಗಲಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದರೆ ಸಂವಿಧಾನದ ದುರುಪಯೋಗ ಆಗಾಕತ್ತದೆ, ಅಥವಾ ಇಲ್ಲಿ ಈ ಕಾನೂನು ರಚನೆ ಏನು ಮಾಡೋದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ, ಇದು ಸಂವಿಧಾನದ ಒಂದು ಆಶಯಕ್ಕೆ ವಿರುದ್ಧವಾಗಿದೆ ಅಂದರೆ ಅಲ್ಟ್ರಾ ವೈರಸ್ ಆಗಿದೆ ಅಂತ ಸುಪ್ರೀಂ ಕೋರ್ಟಿಗೆ ಏನರೇ ಅನಿಸಿದರೆ ಅದು ಅಂಥ ಒಂದು ಕಾನೂನನ್ನು ಹೊಡೆದು ಹಾಕಬಹುದು. ಅದಕ್ಕೆ ಸುಪ್ರೀಂ ಕೋರ್ಟನ್ನು ಸಂವಿಧಾನದ ರಕ್ಷಕ ಅಂತ ಕರೀತಾರೆ. ಇನ್ನು ಕ್ಲಿಯರಾಗಿ ಹೇಳಬೇಕು ಅಂದರೆ ಸಂವಿಧಾನದ ಮೂಲ ಚೌಕಟ್ಟು, ಯಾವುದೇ ಒಂದು ಕಾಯ್ದೆನೋ ಕಾನೂನು ಏನೇ ಮಾಡಿದರೆ ಅದಕ್ಕೆ ಒಂದು ಫ್ರೇಮ್ ವರ್ಕ್ ಅಂತ ಇರ್ತದೆ, ಚೌಕಟ್ಟು. ಆ ಚೌಕಟ್ಟನ್ನು ಬದಲಾಯಿಸುವ ಯಾವುದೇ ಅವಕಾಶ ಇಲ್ಲ. ಈಗ ಬದಲಾವಣೆಗೆ ಅವಕಾಶ ಇದೆ, ನಾವು ಬದಲಾಯಿಸ್ತೀವಿ ಅನ್ನುವವರಿಗೆ ಏನು ಬದಲಾಯಿಸಬಹುದು, ಯಾವುದರ ಬಗ್ಗೆ ನಾವು ಇವತ್ತು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಈಗ ನಾವು ನೋಡಬಹುದು. ಇದನ್ನು ನೋಡಬೇಕು ಅಂತಂದರೆ ನಾವು ಸಂವಿಧಾನದ ಬದಲಾವಣೆ ಯಾವ ರೀತಿ ಬೆಳೆದು ಬಂತು ಇದರ ಜರ್ನಿನೂ ಸ್ವಲ್ಪ ನೋಡಬೇಕಾಗ್ತದೆ. ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಹೊಸ ಸಂವಿಧಾನ ಸಿಕ್ತು. ಹೊಸ ಸಂವಿಧಾನನ ಸುಮಾರು 2 ಕಾಲ ಕೂತು ಚರ್ಚೆ ಮಾಡಿ ಅದರ ಬಗ್ಗೆ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಸಂವಿಧಾನ ನಮಗೆ ಸಿಕ್ಕಿತ್ತು. ಆದರೆ ಹೊಸ ಸಂವಿಧಾನ ಬಂದಾಗ ಅದು ಅಬ್ಸಲ್ಯೂಟಾಗಿ ಬಂದಿರೋದಿಲ್ಲ. ಸ್ವಾತಂತ್ರ್ಯನೂ ಹೊಸದಾಗಿ ಸಿಕ್ಕಿದ್ದರಿಂದ ಹೊಸ ಹೊಸ ಸಮಸ್ಯೆಗಳು ಮುಂದೆ ಹುಟ್ಟುತ್ತಾವು. ಆ ಎಲ್ಲ ಸಮಸ್ಯೆಗಳನ್ನು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದಕ್ಕೆ ಅಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ, ಅದಕ್ಕೆ ಅವಕಾಶ ಇಟ್ಟು ಮಾಡಿದರು. ಆದರೆ ತಿದ್ದುಪಡಿ ಯಾವುದು ಮಾಡಬೇಕು, ಎಷ್ಟರ ಮಟ್ಟಿಗೆ ನಮಗೆ ಅಧಿಕಾರ ಇದೆ, ಅದರ ಬಗ್ಗೆ ಚರ್ಚೆಗಳು ಹೆಚ್ಚಿಗೆ ಆಗಿರಲಿಲ್ಲ. ಅದೇ ಕಾರಣಕ್ಕಾಗಿ ಅದೇನು ಮೊದಲಿಗೆ 1951 1965 ಮೊದಲು 51 ಶಂಕರಿ ಪ್ರಸಾದ್ ಅನ್ನುವ ಕೇಸೊಳಗೆ, ಆಮೇಲೆ ಸಜ್ಜನ್ ಸಿಂಗ್ ಕೇಸು 1965, ಇವೆಲ್ಲ ಮೆಜಾರಿಟಿ ಕೇಸ್ಗಳು ಸುಪ್ರೀಂ ಕೋರ್ಟಿನ ಎದುರಿಗೆ ಬಂದಾಗ ಇದನ್ನು ಬದಲಾವಣೆ ಮಾಡಲು ಸರ್ಕಾರಕ್ಕೆ ಹಕ್ಕಿಲ್ಲ, ಅಧಿಕಾರ ಇಲ್ಲ ಅಂತ ಚರ್ಚೆಗಳು ನಡೆದವು. ಆದರೆ ಸುಪ್ರೀಂ ಕೋರ್ಟ್ ಆವಾಗ ಹೇಳಿದ್ದು ಒಂದೇ ಮಾತು, ಆರ್ಟಿಕಲ್ 368 ಆಗಲಿ, ಆರ್ಟಿಕಲ್ 13 ಪ್ರಕಾರ ಆಗಲಿ, ಬದಲಾವಣೆಗೆ ಅವಕಾಶ ಇದೆ, ಅವರು ಏನಾದರೂ ಬದಲಾವಣೆ ಮಾಡಬಹುದು ಅನ್ನುವಂಥ ಒಂದು ಚರ್ಚೆಗಳು ನಡೆದವು. ಯಾಕೆಂದರೆ ಇನ್ನೂ ಕ್ಲಿಯರ್ ಡಿಮಾರ್ಕೇಷನ್, ಯಾರ್ಯಾರ ಅಧಿಕಾರಗಳು ಎಷ್ಟಿದೆ ಅನ್ನೋದು ಡಿಸೈಡ್ ಆಗಿರಲಿಲ್ಲ. ಆದರೆ ಮೊದಲನೇ ಬಾರಿಗೆ 1967 ಗೋಲಕ್ನಾಥ್ ಕೇಸ್ ಬಂತು. ಗೋಲಕ್ನಾಥ್ ಕೇಸ್ ಒಳಗೆ ಸುಪ್ರೀಂ ಕೋರ್ಟ್ ಮೊದಲನೇ ಸಲ ಏನು ಹೇಳ್ತು ಅಂತಂದರೆ, ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳನ್ನು ಬದಲಾಯಿಸಲು ಸಂಸತ್ತಿಗೆ ಅಧಿಕಾರ ಇಲ್ಲ. ಎಲ್ಲ ಬದಲಾವಣೆ ಮಾಡೋಕ್ಕೂ ಅಧಿಕಾರ ಇದೆ, ತಿದ್ದುಪಡಿ ಮಾಡೋಕ್ಕೆ ಅಧಿಕಾರ ಇದೆ ಅಂತ 67 ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಮೊದಲನೇ ಸಲ ಮೂಲಭೂತ ಹಕ್ಕುಗಳನ್ನು ಬದಲಾವಣೆ ಮಾಡಲು ಸಂಸತ್ತಿಗೆ ಅಧಿಕಾರ ಇಲ್ಲ. ಅಕಸ್ಮಾತ್ ಮೂಲಭೂತ ಹಕ್ಕುಗಳನ್ನು ಬದಲಾವಣೆ ಮಾಡಬೇಕು ಅಂದರೆ ಆ ಅಧಿಕಾರ ಇರೋದು ಕೇವಲ ಒಂದು ಸಂವಿಧಾನ ಸಮಿತಿಗೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಅಂತ ಅವತ್ತು ಹೇಳಿದರು. ಅದು ಹೇಳಿದ ಕಾರಣ
ಅದು ಅದರ ಬಗ್ಗೆ ಚರ್ಚೆ ಆಗಿ ಮೂಲಭೂತ ಹಕ್ಕುಗಳು, ವ್ಯಕ್ತಿಯ ವೈಯಕ್ತಿಕ ಹಕ್ಕುಗಳು ಅವು ಯಾವತ್ತೇ ಆಗಲಿ ಅವುಗಳ ಉಲ್ಲಂಘನೆ ಆಗಬಾರದು ಅನ್ನುವಂಥ ಆಶಯ ವ್ಯಕ್ತವಾಗಿತ್ತು. ಆದರೆ ಅದಕ್ಕಿಂತ ಆ ಜರ್ನಿ ಇನ್ನೂ ಸ್ವಲ್ಪ ದಿನ ಮುಂದುವರೆದು ಕೊನೆಗೆ ಈ ಎಲ್ಲ ಒಂದು ಡೌಟ್ಗಳಿಗೂ ಒಂದು ಕ್ಲಾರಿಫಿಕೇಶನ್ ಸಿಕ್ತು. ಅದೇನೆಂದರೆ 1973 ಕೇಶವಾನಂದ ಭಾರತಿ ಕೇಸ್ ಬಂತು. ಆ ಕೇಸ್ನಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಅಲ್ಲಿ ಕೇರಳ ರಾಜ್ಯದ ಕೆಲವೊಂದು ಲ್ಯಾಂಡ್ ರಿಫಾರ್ಮ್ಸು ಅಥವಾ ಭೂ ಸುಧಾರಣಾ ಕಾಯ್ದೆಗಳನ್ನು ಅಲ್ಲಿ ಚಾಲೆಂಜ್ ಮಾಡಿದ್ರು. ಅದರ ಮೇಲೆ ಸುಪ್ರೀಂ ಕೋರ್ಟಿನವರೆಗೂ ಕೇಸ್ ಬಂದಿತ್ತು. ಈ ಕೇಸನ್ನು ಮಾಡುವಾಗ ಮೊದಲನೇ ಸಲ ಸುಪ್ರೀಂ ಕೋರ್ಟು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಪ್ರಸ್ತಾಪ ಮಾಡಿತು. ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಮೂಲ ಚೌಕಟ್ಟು, ಯಾವ ಒಂದು ಚೌಕಟ್ಟಿನ ಒಳಗೆ ಸಂವಿಧಾನ ರಚನೆ ಆಗಿದೆ ಅನ್ನೋದ್ರ ಬಗ್ಗೆ ಮೊದಲನೇ ಸಲ ಚರ್ಚೆ ನಡೀತು. ಅಂದರೆ ಮೂಲ ಚೌಕಟ್ಟು ಅನ್ನೋ ಶಬ್ದ ಇಡೀ ಸಂವಿಧಾನದೊಳಗೆ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಇದನ್ನು ಸುಪ್ರೀಂ ಕೋರ್ಟು ಅಲ್ಲಿ ಹೊಸದಾಗಿ ಕಾಯಿನ್ ಮಾಡಿದ್ದು, ಅಂದರೆ ಹುಟ್ಟು ಹಾಕಿದ್ದು. ಇದರ ಪ್ರಕಾರ ಸುಪ್ರೀಂ ಕೋರ್ಟಿನ ಈ ಜಜ್ಮೆಂಟ್ ಪ್ರಕಾರ ಎಲ್ಲಿಯವರೆಗೂ ಮೂಲ ಚೌಕಟ್ಟಿಗೆ ಧಕ್ಕೆ ಆಗೋದಿಲ್ಲ ಅಲ್ಲಿಯವರೆಗೂ ಕೇಂದ್ರ ಸರ್ಕಾರ ಅಥವಾ ಪಾರ್ಲಿಮೆಂಟು ಯಾವುದೇ ಒಂದು ಬದಲಾವಣೆಗಳನ್ನು ಮಾಡಬಹುದು. ಅಂದರೆ ಯಾವಾಗ ಕೇಂದ್ರ ಸರ್ಕಾರ ಮಾಡುವ ಕಾಯ್ದೆಗಳು ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧ ಆಗಿರ್ತಾವೋ ಆವಾಗ ಅದು ವೈರಸ್ ಅಂತ ಕರಿತೀವಿ, ಅದನ್ನು ನಾವು ಕಿತ್ತಾಕ್ತೀವಿ. ಆದರೆ ಅಲ್ಲಿಯವರೆಗೂ ಚೌಕಟ್ಟಿನ ಒಳಗೆ ಇದ್ದುಕೊಂಡು ಸರ್ಕಾರ ಏನು ಬೇಕು ಎಂಥದ್ದಾದರೂ ಮಾಡಬಹುದು ಅಂತ ಹೇಳಿದರು. ಈಗ ಈ ಮೂಲ ಚೌಕಟ್ಟು ಏನು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಕೇಶವಾನಂದ ಭಾರತಿ ಕೇಸ್ ಒಳಗೆ ಬಂದದ್ದು ಮೊದಲನೇದಾಗಿ ಕೆಲವೊಂದನ್ನು ಹೇಳಿದರು. ಆಶಯಗಳನ್ನು ಆಧರಿಸಿ ಸಂವಿಧಾನದ ಪಾರಮ್ಯ ಅಂದರೆ ಸುಪ್ರಿಮಸಿ ಆಫ್ ಕಾನ್ಸ್ಟಿಟ್ಯೂಷನ್, ಯಾವುದೇ ಕಾನೂನು ಇರಲಿ, ದೇಶದ ಯಾವುದೇ ಕಾನೂನು, ಕೇಂದ್ರ ಸರ್ಕಾರದ್ದೇ ಇರಲಿ ರಾಜ್ಯ ಸರ್ಕಾರದ್ದೇ ಇರಲಿ, ಆ ಕಾನೂನಿಗಿಂತಲೂ ದೊಡ್ಡದಾಗಿದ್ದು ಸಂವಿಧಾನ. ಅಂದರೆ ಸಂವಿಧಾನವೇ ಪರಮ, ಸಂವಿಧಾನದವೇ ಪಾರಮ್ಯ, ಎಲ್ಲ ಕಾನೂನುಗಳು ಅದರ ಅಡಿಯಾಳು ಅನ್ನುವಂಥ ಒಂದು ಮಾತು. ಎರಡನೇದ್ದು ರೂಲ್ ಆಫ್ ಲಾ ಅಂದರೆ ಕಾನೂನಿನ ಆಡಳಿತ, ಕಾನೂನಿನ ಎದುರಿಗೆ ಎಲ್ಲರೂ ಸಮಾನರು, ಯಾರೂ ಹೆಚ್ಚಿಗೆಲ್ಲ ಯಾರೂ ಕಡಿಮೆಯಲ್ಲ, ಭಾಷೆ ರಾಜ್ಯ ಯಾವುದೇ ಒಂದು ಆಧಾರದ ಮೇಲೂ ಯಾರಿಗೂ ಒಂದು ಲಿಂಗದ ಆಧಾರದ ಮೇಲೂ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯ ಮಾಡುವ ಹಾಗಿಲ್ಲ. ಅದೇ ಥರ ಸ್ವತಂತ್ರ ನ್ಯಾಯಾಂಗ, ಇಂಡಿಪೆಂಡೆಂಟ್ ಜುಡಿಷಿಯರಿ. ಸ್ವತಂತ್ರ ನ್ಯಾಯಾಂಗ ಯಾಕೆ ಅಂದರೆ ಅವ್ರಿಗೆ ಗೊತ್ತಿತ್ತು, ಸುಪ್ರೀಂ ಕೋರ್ಟಿಗೂ ಗೊತ್ತು, ಸಂವಿಧಾನದ ನಿರ್ಮಾತೃಗಳಿಗೂ ಗೊತ್ತು. ನ್ಯಾಯಾಂಗ ಅನ್ನೋದು ಸಂವಿಧಾನದ ರಕ್ಷಕ ಆಗಿ ಕೆಲಸ ಮಾಡಬೇಕು ಅಂದರೆ ಅದು ಸಂಪೂರ್ಣವಾಗಿ ಸ್ವತಂತ್ರವಾಗಿರಬೇಕು, ಸರ್ಕಾರದ ಒಂದು ಹಿಡಿತದಿಂದ ಕಪಿಮುಷ್ಟಿಯಿಂದ ಫ್ರೀ ಆಗಿರಬೇಕು. ಅಂದ್ರೆ ಮಾತ್ರ ಅದು ನಿಷ್ಪಕ್ಷವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಸರ್ಕಾರದ ಒಂದು ಏಜೆಂಟ್ ಆಗಿಬಿಡ್ತದೆ ನ್ಯಾಯಾಂಗ. ಅದೇ ಕಾರಣಕ್ಕೆ ಅದು ಮೂಲ ಚೌಕಟ್ಟಿನ ಭಾಗ ಅಂತ ಕನ್ಸಿಡರ್ ಮಾಡಿದರು. ಆನಂತರ ಅಧಿಕಾರ ವಿಕೇಂದ್ರೀಕರಣ, ಇದನ್ನು ನಾವು ಕೇಂದ್ರ ಮತ್ತು ರಾಜ್ಯದ ನಡುವಿನ ವಿಕೇಂದ್ರೀಕರಣನೂ ಅನ್ಬಹುದು, ಆನಂತರ ರಾಜ್ಯ ಮತ್ತು ಜಿಲ್ಲೆಗಳ ನಡುವಿನ ವಿಕೇಂದ್ರೀಕರಣನೂ ಅನ್ಬಹುದು. ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಯಾರು ಯಾರ ಅಧಿಕಾರದೊಳಗೂ ಕೈ ಹಾಕಬಾರದು. ಅಂದರೆ ಕೇಂದ್ರ ಸರ್ಕಾರ ವಿನಾಕಾರಣ ರಾಜ್ಯ ಸರ್ಕಾರಗಳಿಗೆ ಒಂದು ಅತಂತ್ರ ಅಥವಾ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡಬಾರ್ದು ಅನ್ನುವ ಕಾರಣಕ್ಕೆ ಇದನ್ನು ಎತ್ತಿ ಹೇಳಲಾಯಿತು. ಆಮೇಲೆ ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ, ಇವು ಸಂವಿಧಾನದ ಮೂಲ ಚೌಕಟ್ಟಿನ ಅತಿ ಮುಖ್ಯ ಅಂಶ ಅಂತ ಜಜ್ಮೆಂಟ್ ಒಳಗೆ ಹೇಳಲಾಯಿತು. ಅಂದರೆ ಪ್ರಜಾಸತ್ತಾತ್ಮಕ ಗಣರಾಜ್ಯನೇ ಇರಬೇಕು, ಆಮೇಲೆ ಸಂಸದೀಯ ಸರ್ಕಾರ ಇರಬೇಕು. ಅಂದರೆ ಪಾರ್ಲಿಮೆಂಟರಿ ಡೆಮೋಕ್ರಸಿ ಇವತ್ತು ಏನಿದೆ ದೇಶದೊಳಗೆ, ನಾವು ರಾಜ್ಯದಿಂದ ಕೆಲವೊಬ್ಬರನ್ನ ಆರಿಸಿ ಕಳಿಸೋದು, ಈ ಒಂದು ಪದ್ಧತಿ ರಾಜ್ಯ ಮತ್ತು ಕೇಂದ್ರದ ನಡುವಿನ ಈ ಒಂದು ಸಂಸದೀಯ ಸರ್ಕಾರ ಪದ್ಧತಿ ನಿರಂತರವಾಗಿ ಜಾರಿಯಲ್ಲಿರಬೇಕು ಅನ್ನೋದು. ಆಮೇಲೆ ಸ್ವತಂತ್ರ ಮತ್ತು ಮುಕ್ತವಾದ ಚುನಾವಣೆ ನಡೀಬೇಕು. ಮಾತಿಗೂ ಕೇಳ್ತೀವಿ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಅಂತ. ಯಾವ ರೀತಿ ಇಲೆಕ್ಷನ್ ಮೇಲೆ ಇವತ್ತು ಗದಾಪ್ರಹಾರ ನಡೆದಿದೆ, ವಿರೋಧ ಪಕ್ಷಗಳ ಮೇಲೆ ಪ್ರಹಾರ ನಡೆದಿದೆ, ಯಾವುದೇ ಒಂದು ಆ್ಯಂಗಲ್ದಿಂದನೂ ಒಂದು ಮೂಲೆಯಿಂದನೂ ಇದು ಸ್ವತಂತ್ರ ಮತ್ತು ಮುಕ್ತ ಚುನಾವಣೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದು ಇವತ್ತಿನ ದಿನ ಇಂಥದ್ದು ನಡೆದಿದೆ. ಇನ್ನು ಸುಪ್ರೀಂ ಕೋರ್ಟ್ ಇಂಥ ಒಂದು ಗೈಡ್ಲೈನ್ಸೇ ಹೇಳಿದ್ದಿಲ್ಲ ಅಂದರೆ ಇದು ಯಾವುದೋ ಮಟ್ಟಕ್ಕೆ ಹೋಗಿಬಿಡ್ತಿತ್ತು. ಇನ್ನು ಕಲ್ಯಾಣ ರಾಜ್ಯ ಅಂದರೆ ಎಲ್ಲರಿಗೂ ಒಳ್ಳೆಯದಾಗುವಂಥದ್ದು, ವೆಲ್ಫೇರ್ ಸ್ಟೇಟ್, ಆ ಒಂದು ಕಲ್ಪನೆಯನ್ನು ಸಾಕಾರ ಮಾಡುವಂಥ ಒಂದು ಬೇಸಿಕ್ ಚೌಕಟ್ಟು, ಮೂಲ ಚೌಕಟ್ಟು ಇರಬೇಕು ಅಂತ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಮೂಲಭೂತ ಹಕ್ಕುಗಳು ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಏನಿದಾವು, ರಾಜ್ಯಗಳಿಗಿರುವಂತಹ ನಿರ್ದೇಶಕ ತತ್ವಗಳು, ಅವುಗಳ ನಡುವೆ ಸಾಮರಸ್ಯ ಕಾಪಾಡಿಕೊಂಡು ಹೋಗಬೇಕು. ಯಾವುದು ಯಾವುದರ ಮೇಲೇನೂ ಒಂದು ಹೇರುವಂಥ ಪ್ರಯತ್ನ ಮಾಡಬಾರ್ದು ಅನ್ನೋದು ಇದು ಕೇಶವಾನಂದ ಭಾರತಿ ಕೇಸ್ ಒಳಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇಷ್ಟೆಲ್ಲ ನಂತರ
1994 ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಬಂತು, ನಮ್ಮದೇ ರಾಜ್ಯದಿಂದ ಹೋಗಿದ್ದು ಎಸ್ ಆರ್ ಬೊಮ್ಮಾಯಿ ಅವ್ರ ಕೇಸು. ಆ ಕೇಸ್ ಒಳಗೆ ಈ ಒಂದು ಮೂಲ ಚೌಕಟ್ಟಿಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಒಂದು ಮುಖ್ಯ ಅಂಶವನ್ನು ಜೋಡಿಸಿದರು. ಅದೇನು ಅಂತಂದರೆ, ಸಂವಿಧಾನದ ಮುನ್ನುಡಿ ಏನಿದೆ ಅಲ್ಲ, ಇದು ಮೂಲ ಚೌಕಟ್ಟಿನ ಭಾಗ. ಅಂದರೆ ಈ ಒಂದು ಮಾತು ಹೇಳೋಕ್ಕೆ ಮುಖ್ಯ ಕಾರಣ, ಸಂವಿಧಾನದ ಮುನ್ನುಡಿಯೊಳಗೆ ಎಲ್ಲ ರೀತಿಯ ಸಂವಿಧಾನ ಯಾವ ಆಶಯವನ್ನು ಈಡೇರಿಸಬೇಕು ಅನ್ನುವಂಥ ಎಲ್ಲ ಆಶಯಗಳು ಅದರೊಳಗೆ ವ್ಯಕ್ತವಾಗಿರುವ ಕಾರಣಕ್ಕೆ ಸಂವಿಧಾನದ ಮುನ್ನುಡಿ ಆ ಒಂದು ಮೂಲ ಚೌಕಟ್ಟಿನ ಭಾಗ ಆಗಿ ಸೇರ್ಕೋತು. ಅದರ ನಂತರ ಇವತ್ತಿನವರೆಗೂ ಎಷ್ಟೇ ಬದಲಾವಣೆಗಳಾಗಲಿ, ಈ ಮೂಲ ಚೌಕಟ್ಟನ್ನು ಒಡೆಯದ ಹಾಗೆ ಮಾಡಿದಂಥ ತಿದ್ದುಪಡಿಗಳು, 106 ತಿದ್ದುಪಡಿಗಳು ಇವತ್ತಿನವರೆಗೂ ಏನೇನಾಗ್ಯಾವು, ಇವೆಲ್ಲ 1973 ಕೇಶವಾನಂದ ಭಾರತಿ ಕೇಸಿನಿಗಿಂತ ಮೊದಲು ಆಗಿದ್ದಕ್ಕೆ ಇವು ಅನ್ವಯ ಆಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಆ ನಂತರ ಆದಂಥ ಎಲ್ಲ ಬದಲಾವಣೆಗಳು, ತಿದ್ದುಪಡಿಗಳು ಈ ಒಂದು ಮೂಲ ಚೌಕಟ್ಟಿನ ಒಳಗೆ ಆಗಿರೋದು. ಆದರೆ ಇಂಥ ಒಂದು ಉದಾತ್ತ ಆದರ್ಶಗಳನ್ನು ಇಟ್ಕೊಂಡಂಥ, ಇಂಥ ಒಂದು ದೊಡ್ಡ ಫ್ಲೆಕ್ಸಿಬಿಲಿಟಿ ಅಥವಾ ಬದಲಾವಣೆಗೆ ಅವಕಾಶ ಇರುವಂಥ, ಎಲ್ಲ ರೀತಿಯಿಂದ ಎಲ್ಲರಿಗೂ ಸಮಾನತೆಯನ್ನು ಕೊಡುವಂಥ ಸಂವಿಧಾನ ಇಷ್ಟು ಇಂಥದ್ದು ಇದ್ದರೂ ಸಹಿತ ಇದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಯಾಕೆ ಅಪಥ್ಯ ಆಗ್ತದೆ, ಯಾಕೆ ಅವರು ಮತ್ತೆ ಮತ್ತೆ ಇದನ್ನು ಬದಲಾಯಿಸಬೇಕು ಅಂತಾರೆ, ಇದೆಲ್ಲನೂ ನಾವು ಕ್ವಶನ್ ಮಾಡ್ಕೋತಾ ಹೋದರೆ ನಮಗೆಲ್ಲೂ ಕರೆಕ್ಟಾಗಿ ಡೈರೆಕ್ಟಾಗಿ ಉತ್ತರ ಸಿಗೋದಿಲ್ಲ. ಇದನ್ನು ನಾವು ಯಾವ್ಯಾವ ಒಬ್ಬ ಲೀಡರು, ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಲೀಡರ್ ಯಾವ್ಯಾವ ಸಂದರ್ಭದೊಳಗೆ ಅಂತ ಹೇಳಿಕೆಗಳನ್ನು ಕೊಟ್ಟಾರ, ಅದನ್ನು ಆಧರಿಸಿನೇ ನಾವು ಇದನ್ನು ನೋಡಬೇಕಾಗ್ತದೆ. ಎಲ್ಲಿ ಹೇಳಾರೆ, ಎಲ್ಲಿ ಬರ್ದಾರೆ, ಎಲ್ಲಿ ಇದು ಬಂತು, ಎಲ್ಲಿ ನಿಮಗೆ ಮೂಲ ಸಿಕ್ತು ಅಂತ ಕೇಳಿದರೆ, ಇದಕ್ಕೆ ಮೂಲ ಸಿಗಬೇಕು ಅಂತಂದರೆ ನಾವು ಎಚ್ಚರದ ಕಣ್ಣಿನಿಂದ ಆಗು ಹೋಗುಗಳನ್ನು ನೋಡಬೇಕು, ಯಾರು ಏನು ಮಾತು ಹೇಳ್ತಾರೆ ಆ ಮಾತಿನ ಒಳಗಿನ ಅರ್ಥಗಳನ್ನು ತಿಳ್ಕೋಬೇಕು. ತಿಳ್ಕೊಂಡ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಇದನ್ನು ನಾವು ಯಾವುದೋ ಒಬ್ಬ ಮಾರಾಟ ಆದಂಥ ಮೀಡಿಯಾದ ಬಾಯಿಯಿಂದ ಕೇಳಿದರೆ ಇದು ಯಾವತ್ತೂ ಯಾವ ಜನರಿಗೂ ನಿಜವಾಗಿ ಅರ್ಥ ಆಗೋದಿಲ್ಲ. ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಮೊದಲಿಗೆ ಹೇಳಬೇಕು ಅಂತಂದರೆ, ನಮ್ಮ ಸಂವಿಧಾನ ಬಂದಾಗ ತನ್ನ ಮುಖವಾಣಿ, ತನ್ನ ಒಂದು ಪತ್ರಿಕೆ ಆರ್ಗನೈಸರ್ ಒಳಗೆ ಕ್ಲಿಯರಾಗಿ ಈ ಒಂದು ಸಂವಿಧಾನವನ್ನು ನಾವು ತಿರಸ್ಕರಿಸಬೇಕು ಅಂತ ನಾಗ್ಪುರದಿಂದ, ಮಹಾರಾಷ್ಟ್ರದಿಂದ ಇದಕ್ಕೆ ತಿರಸ್ಕಾರಗಳನ್ನು ಹೇಳಿದರು. ಇಡೀ ದೇಶದ ತುಂಬ ಆರ್ ಎಸ್ ಎಸ್ ಇದನ್ನು ಯಾವತ್ತೂ ಸಮರ್ಥನೆ ಮಾಡಿಕೊಳ್ಳಲಿಲ್ಲ. ಯಾಕೆ ಮಾಡಿಕೊಳ್ಳಲಿಲ್ಲ ಅಂದರೆ, ಮುಖ್ಯವಾದ ಅದರ ಒಂದು ಇದರ ಬಗ್ಗೆ ಇರುವ ಕಂಪ್ಲೇಂಟ್ ಅಂದರೆ, ಈ ಸಂವಿಧಾನ ಎರವಲು ಸಂವಿಧಾನ, ಇದರೊಳಗೆ ಭಾರತೀಯವಾದದ್ದು ಏನೂ ಇಲ್ಲ. ಈಗ ಎರವಲು ಸಂವಿಧಾನ ಅಂತಂದರೆ ತಗೊಳ್ಳೋಣ, ಸಂವಿಧಾನ ಓದಿದವರಿಗೆ ಒಂದು ಗೊತ್ತಾಗ್ತದೆ, ಯಾವ್ಯಾವ ದೇಶದಿಂದ ಯಾವ್ಯಾವ ಒಳ್ಳೆಯ ಉದ್ದೇಶಗಳನ್ನು, ಧ್ಯೇಯೋದ್ದೇಶಗಳನ್ನು ಅದನ್ನು ಎತ್ತುಕೊಂಡ್ರು ಅಂತ. ಈ ಒಳ್ಳೆಯದು ಒಂದು ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ ಅಂದರೆ ಸಮಾನತೆ, ಭ್ರಾತೃತ್ವ ಅಥವಾ ಒಂದು ಈಕ್ವಾಲಿಟೀಸ್, ಇದನ್ನೆಲ್ಲನೂ ಒಳ್ಳೆಯತನನ ಬೇರೆ ದೇಶಗಳಿಂದ ತಗೊಳ್ಳುವುದನ್ನು ಭಾರತದ ಒಂದು ಕಲ್ಚರ್ ಅಥವಾ ಸಂಸ್ಕೃತಿ ಯಾವತ್ತೂ ವಿರೋಧ ಮಾಡಿಲ್ಲ. ಆದರೆ ಇದು ಭಾರತೀಯ ಅಲ್ಲ ಅನ್ನೋಕ್ಕೆ ಯಾವುದೇ ಒಂದು ವಿಚಾರಧಾರೆ ಒಂದು ದೇಶಕ್ಕೆ ಸೀಮಿತ ಇರೋದಿಲ್ಲ. ಎಲ್ಲ ದೇಶದ ಒಳ್ಳೆಯತನನ ನಾವು ಸ್ವೀಕರಿಸ್ತೀವಿ. ವಸುದೇವ ಕುಟುಂಬಕಂ ಅನ್ನೋದು ನಮ್ಮದೇ ಒಂದು ವೇದದ ಭಾಗ. ಇಷ್ಟೆಲ್ಲ ಇದ್ದಾಗಿಯೂ ಸಹಿತ ಹೊರಗಿಂದನ್ನು ಇವರು ತಗೊಂಡ್ರು ಅನ್ನೋದು ಇವರಿಗೆ ಕಂಪ್ಲೇಂಟ್ ಯಾಕಾಯಿತು ಅಂದರೆ, ಇಲ್ಲಿ ಸಮಾನತೆ ಅನ್ನೋದು ಬಂತು. ಸಮಾನತೆ ಅಂತ ಬಂದಾಗ ಇಷ್ಟು ವರ್ಷದ ಈ ಶ್ರೇಣೀಕೃತ ಸಮಾಜ ಏನಿತ್ತು, ಇವೆಲ್ಲ ವರ್ಣಾಶ್ರಮ ವ್ಯವಸ್ಥೆ ಏನಿತ್ತು, ಇದರೊಳಗೆ ಅತ್ಯಂತ ಕೆಳಗಿನವರು ಮೇಲಿನವರಿಗೆ ಸಮಾನ ಅಂತ ಕಾನೂನು ತೀರ್ಮಾನ ಮಾಡಿಬಿಡ್ತದೆ. ನಮ್ಮ ಜೊತೆ ಇವರು ಹೆಂಗೆ ಸಮಾನ ಆಗ್ತಾರೆ, ಇದು ಒಂದು ಈಕ್ವಾಲಿಟಿಯನ್ನು, ಸಮಾನತೆಯನ್ನು ವಿರೋಧಿಸುವ ಜಾತಿ ಪದ್ಧತಿಯ ಒಂದು ಕಹಿ ಬೀಜ ಆಳವಾಗಿ ಬೇರೂರಿರುವ ಮನಸ್ಥಿತಿ. ಇಂಥ ಮನಸ್ಥಿತಿಯನ್ನು ಬದಲಾವಣೆ ಮಾಡೋದು ಅಷ್ಟು ಈಸಿ ಅಲ್ಲ. ಇದನ್ನು ಸಂವಿಧಾನ ಇದ್ದರೆ ಮಾತ್ರ ಎಲ್ಲ ದೇಶದ, ನಮ್ಮ ದೇಶದ ಪ್ರತಿಯೊಬ್ಬ ದಲಿತ, ದಮನಿತ, ಮಹಿಳೆ, ದೌರ್ಜನ್ಯಕ್ಕೊಳಗಾದವರು ಎಲ್ಲರಿಗೂ ಒಂದು ನ್ಯಾಯ ಅನ್ನುವಂಥ ಒಂದು ಹೋಪ್ಸ್, ಒಂದು ಭರವಸೆ ಇದೆ. ಅಕಸ್ಮಾತ್ ಈ ಸಂವಿಧಾನ ಇರಲಿಲ್ಲ ಅಂದರೆ, ವರ್ಣಾಶ್ರಮ ವ್ಯವಸ್ಥೆ ಇದ್ದರೆ, ಆ ವರ್ಣಾಶ್ರಮ ವ್ಯವಸ್ಥೆಯೊಳಗೆ ಇರುವುದು ಕೇವಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಶೂದ್ರರೇ ಹೆಚ್ಚಿನ ಜನಸಂಖ್ಯೆ ಇರುವ ದೇಶ, ಆದರೆ ಅದರ ಕೆಳಗಿರುವಂಥ ದಲಿತರಿಗಾಗಲಿ ಬೇರೆಯವರಿಗಾಗಲಿ ಅಲ್ಲಿ ಯಾವುದೇ ಒಂದು ಈಕ್ವಾಲಿಟಿ, ಸಮಾನತೆ ಇಲ್ಲ. ಆದ್ದರಿಂದ ಇದನ್ನು ತಿರಸ್ಕಾರ ಮಾಡಬೇಕು, ಭಾರತೀಯತೆ ಇಲ್ಲ ಅಂತ ಅವರು ಹೇಳಿದ್ದನ್ನು ಇವತ್ತು ನಾವು ತಿರಸ್ಕಾರ ಮಾಡಬೇಕು. ಇನ್ನೊಂದು ಮುಖ್ಯ ಅವ್ರದ್ದು ಕಾರಣ ಏನು ಅಂತಂದರೆ, ಅದು
ಜನರಿಂದ ಆಯ್ಕೆ ಆಗಿದ್ದು ಸರ್ಕಾರ ಇರ್ತದೆ. ಜನರಿಂದ ಆಯ್ಕೆ ಆದ ಸರ್ಕಾರ, ನಾವು ಕಾನೂನಿನ ತಿದ್ದುಪಡಿ ಮಾಡ್ತೀವಿ, ಸಂವಿಧಾನದ ತಿದ್ದುಪಡಿ ಮಾಡ್ತೀವಿ. ಆದರೆ ಜನರಿಂದ ಯಾವುದೇ ರೀತಿಯ ಆಯ್ಕೆ ಆಗಲಾರದೆ ದೂರ ಇದ್ದಂಥ ಸುಪ್ರೀಂ ಕೋರ್ಟ್ ನಾವು ಮಾಡಿದ ಕಾನೂನನ್ನು ಹೆಂಗೆ ತಳ್ಳಿ ಹಾಕ್ತದೆ? ಅಂದರೆ ಈ ಕಾನೂನನ್ನು ತಿದ್ದುಪಡಿ ಮಾಡೋದಾಗಲಿ, ಸಂವಿಧಾನ ತಿದ್ದುಪಡಿ ಮಾಡೋದಾಗಲಿ, ಇದಕ್ಕೆಲ್ಲ ಕೇವಲ ಸಂಸತ್ತಿಗೆ ಅಧಿಕಾರ ಇರಬೇಕು. ಯಾಕಂದರೆ ನಾವು ಜನರಿಂದ ಆಯ್ಕೆ ಮಾಡಿ ಆಗಿ ಬಂದೀವಿ. ಸುಪ್ರೀಂ ಕೋರ್ಟಿಗೆ ಇದರಾಗೆ ಕೈ ಹಾಕೋಕ್ಕೆ ಅವಕಾಶ ಇರಬಾರ್ದು. ಇದು ಬಿ ಜೆ ಪಿಯ ವಾದ. ಅಂದರೆ ಸುಪ್ರೀಂ ಕೋರ್ಟಿಗೆ ಏನೂ ಅವಕಾಶ ಇರಬಾರ್ದು ಅಂದರೆ ಅವರು ಸರ್ಕಾರದ ಒಂದು ಅಂಗ ಆಗಿ ಕೆಲಸ ಮಾಡಬೇಕು ಅಂತಲೇ ಅರ್ಥ. ಇದನ್ನು ಓದಿದಂತಹ ಯಾರೇ ಆಗಲಿ, ಇದರ ಬಗ್ಗೆ ಸ್ವಲ್ಪವಾಗಿ ವಿಚಾರ ಮಾಡಿದಂಥವರಿಗೆ ಅರ್ಥ ಆಗ್ತದೆ. ಇದನ್ನು ಎಚ್ಚರಿಕೆಯಿಂದ ನೋಡಬೇಕು. ಇನ್ನು ನಮ್ಮತನ, ನಮ್ಮ ದೇಶದ ಒಂದು ಕುರುಹು ಅಂದರೆ ಏನು? ಮನುಸ್ಮೃತಿ ಆಧಾರಿತ ಬದಲಾವಣೆಗಳಾಗಬೇಕು. ಅಂದರೆ ವರ್ಣಾಶ್ರಮ ಪದ್ಧತಿ ಮತ್ತೆ ಬರಬೇಕು ಅನ್ನೋದು. ಇವೆಲ್ಲ ಜಾತಿ ಆಧಾರಿತ ಮನಸ್ಥಿತಿ ಮತ್ತು ನಮ್ಮ ತಾರತಮ್ಯ ಆಧಾರಿತ ಮನಸ್ಥಿತಿ. ಆದರೆ ಇದಕ್ಕಿಂತ ದೊಡ್ಡದಾದ ಒಂದು ಹುನ್ನಾರ ಎದುರಿಗಿದೆ. ಅದು ಏನು ಅಂತಂದರೆ, ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಚೀನಾದ ಕಡೆಯೂ ನೋಡಬೇಕು, ಒಂದು ಸ್ವಲ್ಪ ರಷ್ಯಾದ ಕಡೆಯೂ ನೋಡಬೇಕು, ಆಮೇಲೆ ನಾರ್ತ್ ಕೊರಿಯಾ ಕಡೆಯೂ ನೋಡಬೇಕು. ಒಬ್ಬ ವ್ಯಕ್ತಿ ಸರ್ವಾಧಿಕಾರ ಸಿಕ್ಕರೆ ಯಾವ ರೀತಿ ಎಲ್ಲರನ್ನು ತುಳಿತಾನೆ, ಯಾವ ರೀತಿ ಎಲ್ಲ ವ್ಯವಸ್ಥೆಗಳನ್ನು ತನ್ನ ಕಂಟ್ರೋಲಿಗೆ ತಗೊಂಡು ಎಲ್ಲ ಸರ್ಕಾರದ ಅಂಗಗಳು ಅಡಿಯಾಳಾಗಿ ಕೆಲಸ ಮಾಡುವ ಹಾಗೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾವು ಅದನ್ನು ತಿಳ್ಕೋಬೇಕಾಗ್ತದೆ. ಅಂಥ ಒಂದು ಸ್ಥಿತಿ ಇವತ್ತೀಗಾಗಲೇ ನಮ್ಮ ದೇಶದೊಳಗಿದೆ. ನಮ್ಮ ದೇಶದೊಳಗೆ ಎಲ್ಲರೂ ನೋಡ್ತೀರಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ED ಆಗಲಿ, CBI ಆಗಲಿ, ಪೊಲೀಸರಾಗಲಿ, ಇಲೆಕ್ಷನ್ ಕಮಿಷನ್ ಆಗಲಿ, ಯಾವ ರೀತಿ ಕೇವಲ ಒನ್ ಸೈಡೆಡ್ಡಾಗಿ ಕೆಲಸ ಮಾಡಾಕತ್ತಾರ. ಅಂದರೆ ಯಾವ ರೀತಿ ಎಲ್ಲರೂ ಇನ್ಕ್ಲೂಡಿಂಗ್ ಮೀಡಿಯಾ ಒನ್ ಸೈಡೆಡ್ಡಾಗಿ ಸುದ್ದಿ ಕೊಡ್ತಾರೆ, ಒನ್ ಸೈಡೆಡ್ ಕೆಲಸ ಮಾಡ್ತಾರೆ. ಎಲ್ಲ ಒಂದು ಆ್ಯಕ್ಷನ್ಗಳು, ಕ್ರಿಮಿನಲ್ ಆ್ಯಕ್ಷನ್ ಇರಲಿ, ED ಆ್ಯಕ್ಷನ್ ಇರಲಿ, ಇಲೆಕ್ಷನ್ ಕಮಿಷನ್ ಇರಲಿ, ಎಲ್ಲರೂ ಕೇವಲ ವಿರೋಧ ಪಕ್ಷದ ಮೇಲೇ ಯಾವ ರೀತಿ ಪ್ರಹಾರ ಮಾಡ್ತಾರೆ. ಎಂಥದ್ದೇ ಕಂಪ್ಲೇಂಟ್ ಕೊಟ್ಟರೂ ಆಡಳಿತ ಪಕ್ಷದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಯಾವುದೂ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಇದೆಲ್ಲ ನೋಡಿದರೆ ನಾವು ಆ ದಾರಿಯೊಳಗೆ ಅದೀವಿ ಅನ್ನೋದು ಗೊತ್ತಾಗ್ತದೆ. ಈ ದಾರಿಯೊಳಗೆ ಅದೀವಿ ಅನ್ನೋದರ ಮುಂದಿನ ಹೆಜ್ಜೆ ಪಾರ್ಲಿಮೆಂಟರಿ ಡೆಮೋಕ್ರಸಿ, ಅಂದರೆ ಪ್ರಧಾನಮಂತ್ರಿ ಹುದ್ದೆಯನ್ನು ತೆಗೆದುಹಾಕುವುದು, ಅಧ್ಯಕ್ಷೀಯ ಹುದ್ದೆಯನ್ನು ತಂದುಬಿಡೋದು, ಅಂದರೆ ಅಧ್ಯಕ್ಷೀಯ ವ್ಯವಸ್ಥೆಯನ್ನು ತಂದುಬಿಡೋದು. ಅದಕ್ಕೂ ಕೆಲವೊಬ್ಬರು ಹೇಳಬಹುದು, ಪ್ರಧಾನಮಂತ್ರಿ ಬದಲಿ ಅಧ್ಯಕ್ಷ ಬರ್ತಾನೆ, ಅದರಾಗೇನು ಅಂತ ಮಹಾ ವ್ಯತ್ಯಾಸ ಆಗ್ತದೆ, ಅದರಿಂದ ಏನು ತೊಂದರೆ ಆಗ್ತದೆ? ಅಂದರೆ ಅದರಿಂದ ತೊಂದರೆ ಆಗುವುದು ಅಂತಂದರೆ, ಒಬ್ಬ ಅಧ್ಯಕ್ಷ ದೇಶದ ಎಲ್ಲ ಪ್ರಜೆಗಳಿಂದ ಆಯ್ಕೆಯಾಗಿ ಬಂದು ಆ ಮನುಷ್ಯನಿಗೆ ಒಂದು ಅಬ್ಸಲ್ಯೂಟ್ ಮೆಜಾರಿಟಿ, ಒಂದು ಅಬ್ಸಲ್ಯೂಟ್ ಮೆಜಾರಿಟಿ ಸಿಕ್ಕರೆ ಯಾವ ರೀತಿ ಸರ್ವಾಧಿಕಾರಿ ಆಗಬಹುದು? ಆ ಸರ್ವಾಧಿಕಾರಿ ನಾಳೆ ಮುಂದಿನ ಇಲೆಕ್ಷನ್ನೇ ಇಲ್ಲ, ನನ್ನ ಜೀವ ಇರುವವರೆಗೂ ನಾನೇ ಅಧ್ಯಕ್ಷ ಅನ್ನುವಂಥ ಘೋಷಣೆನೂ ಮಾಡಬಹುದು. ಈ ಘೋಷಣೆ ಪುಟಿನ್ ಮತ್ತು ಬೇರೆ ಕಡೆ ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇಂಥ ಎಲ್ಲ ಒಂದು ನಾವು ನಾರ್ತ್ ಕೊರಿಯಾ ನೋಡಿದಾಗ ಅಲ್ಲಿನೂ ಚುನಾವಣೆ ನಡೀತಾವೆ, ಅಧ್ಯಕ್ಷೀಯ ಚುನಾವಣೆ, ಎಲ್ಲರೂ ಓಟ್ ಹಾಕ್ತಾರೆ. ಹಂಗೆ ನೋಡಿದರೆ ನಮ್ಮ ದೇಶಕ್ಕಿಂತ ಹೆಚ್ಚಿಗೆ 40-50% ಅಲ್ಲ, ಅಲ್ಲಿ 97% ವೋಟಿಂಗ್ ಆಗ್ತದೆ. ಆ 97% ಒಳಗೆ 96% ಅವರಿಗೆ ಓಟ್ ಬಿದ್ದಿರ್ತದೆ. ಅಲ್ಲಿ ಓಟ್ ಹಾಕೋಕ್ಕೆ ವ್ಯಕ್ತಿ ಹೋಗ್ತಾನೆ, ಯಾವ ಬಟನ್ ಒತ್ತಬೇಕು ಅನ್ನೋದನ್ನು ಪಕ್ಕದಲ್ಲಿ ನಿಂತವ್ರು ಹೇಳ್ತಾರೆ. ಇಂಥ ಒಂದು ಅಲ್ಲಿ ವ್ಯವಸ್ಥೆ ಇದೆ. ಅಂಥ ವ್ಯವಸ್ಥೆ ನಮ್ಮ ದೇಶಕ್ಕೆ ಬೇಕಾ? ಇಂಥ ಒಂದು ವ್ಯವಸ್ಥೆಗೆ ನಾವು ದಾರಿ ಮಾಡಿಕೊಡ್ತೀವಿ ಅಕಸ್ಮಾತ್ ನಾವು ಜಾಗರೂಕ ಆಗಲಿಲ್ಲ ಅಂದರೆ. ಈ ಒಂದು ಅಧ್ಯಕ್ಷೀಯ ವ್ಯವಸ್ಥೆ ತರ್ತೀವಿ ಅನ್ನೋಕ್ಕೆ ಒಂದು ಮುನ್ಸೂಚನೆ 2022 ಧರ್ಮ ಸಂಸತ್ತು ಅಂತ ಸ್ಥಾಪನೆ ಆಯಿತು. ಆ ಧರ್ಮ ಸಂಸತ್ತಿನೊಳಗೆ ಎಲ್ಲ ಥರದ ವೇಷಭೂಷ ಇರುವಂಥ, ಎಲ್ಲ ಥರದ ಮಾನಸಿಕ ವಿಕಾರಗಳು, ಒಳ್ಳೆಯತನ ಎಲ್ಲ ಇರುವಂಥ ವ್ಯಕ್ತಿಗಳು ಒಂದು ಕಡೆ ಸೇರಿ ನಾವು ಧರ್ಮ ಸಂಸತ್ತಿನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರು. ಆ ಧರ್ಮ ಸಂಸತ್ತಿನೊಳಗೆ ಕೆಲವೊಬ್ಬರು ಘೋಷಣೆನೂ ಕೂಗಿದರು, 14.5% ಇರುವಂತಹ ಮುಸ್ಲಿಮರನ್ನು ಈ ದೇಶದಿಂದ ನಿರ್ನಾಮ ಮಾಡಬೇಕು ಅಂತ ಹೇಳಿದರು, ಅಂದರೆ ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡಬೇಕು ಅಂತ. ಈ ಧರ್ಮ ಸಂಸತ್ತು ನಾಳೆ ಅಧ್ಯಕ್ಷರಿಗೆ ಒಂದು ಅಡ್ವೈಸರಿ ಕಮಿಟಿ, ಅಂದರೆ ನಾವು ಸಲಹೆ ಕೊಡುವಂಥ ಸಮಿತಿಯಾಗಿ ಕನ್ವರ್ಟ್ ಆಗ್ತದೆ. ಹಂಗಾಯಿತು ಅಂತಂದರೆ ದೇಶದೊಳಗೆ ಇವತ್ತಿರುವಂಥ ಎಷ್ಟು ಹೋರಾಟ ಮಾಡಿ ಹೆಣ್ಮಕ್ಕಳು ಈಕ್ವಾಲಿಟಿ ಅಥವಾ ಆಸ್ತಿ ಹಕ್ಕು ಅದು ಏನು ಪಡ್ಕೊಂಡಾರ, ಅವೆಲ್ಲದಕ್ಕೂ ಸಂಚಕಾರ ಬರ್ತದೆ. ಮದುವೆ, ಆಸ್ತಿ, ಯಾರನ್ನು ಮದುವೆ ಆಗಬೇಕು, ಎಂಥ ಬಟ್ಟೆ ಹಾಕಬೇಕು, ಏನು ಊಟ ಮಾಡಬೇಕು, ಏನು ಊಟ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ರೂಲ್ಸ್ ನಡೆದಿದೆ. ಯಾರೋ ಏನೋ ತಿಂದ್ರೂ ಅವರು ಟ್ರೈನ್ ಹತ್ತುವಂಗಿಲ್ಲ, ದೇವಸ್ಥಾನದ ಒಳಗೆ ಬರುವಂಗಿಲ್ಲ, ಯಾರದೋ ಮನೆಯ ಫ್ರಿಜ್ ಒಳಗೆ ಏನೋ ಒಂದು ಮಾಂಸ ಇಟ್ಟರೆ
ಅದು ಅವ್ರ ಮನೆ ಒಳಗೆ ಹೋಗಿ ಆ ಮನುಷ್ಯನ ಕೊಲ್ಲುವ ಮಟ್ಟಕ್ಕೆ ನಾವು ಧಾರ್ಮಿಕ ಅಸಹಿಷ್ಣುಗಳಾಗಿವಿ. ಇನ್ನು ಇಂಥ ಒಂದು ಧರ್ಮ ಸಂಸತ್ತು ಬಂದು ಅದು ಅಧ್ಯಕ್ಷರಿಗೆ ಸಲಹೆ ಕೊಡೋಕ್ಕೆ ಶುರು ಮಾಡಿದರೆ ನಮ್ಮ ದೇಶ 75 ವರ್ಷ ಏನು ಅಮೃತ ಕಾಲಕ್ಕೆ ಬಂದು ಮುಟ್ಟೀವಲ್ಲ, ಅದು 125 ವರ್ಷ ಹಿಂದೆ ಬ್ರಿಟಿಷರ ದಬ್ಬಾಳಿಕೆ ಏನಿತ್ತು ಅದಕ್ಕಿಂತ ಕೆಟ್ಟ ಒಂದು ಕಾಲಘಟ್ಟಕ್ಕೆ ಹೋಗಿ ಮುಟ್ತೀವಿ. ಇದನ್ನು ನಾವು ಇವತ್ತಿಗೆ ಎಚ್ಚರ ಹಾಕುವಂಥ ಅವಶ್ಯಕತೆ ಬಹಳ ಇದೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಇನ್ನೂ ಕೆಲವೊಂದು ಬದಲಾವಣೆಗಳು, ಇಂಟೆಂಡೆಡ್ ಬದಲಾವಣೆ, ಅಂದರೆ ಅವರು ಮಾಡಬೇಕು ಅಂದ್ಕೊಂಡಿರೋ ಬದಲಾವಣೆ, ಮೀಸಲಾತಿಯನ್ನು ತೆಗೆದುಹಾಕುವುದು. ಎಲ್ಲಿ ಹೇಳ್ಯಾರೆ, ಏನು ಮಾಡ್ಯಾರೆ ಅಂತಂದರೆ, ಎಲ್ಲಿ ಹೇಳ್ಯಾರೆ ಅನ್ನೋದಕ್ಕೆ ನಿಮಗೆ ಕಾರಣವೇ ಬೇಕಾಗಿಲ್ಲ. ಅಕಸ್ಮಾತ್ ಮಂಡಲ್ ಕಮಿಷನ್ ರಿಪೋರ್ಟ್ ಬಂದಿರಲಿಲ್ಲ ಅಂದರೆ, ಅದಾದ ನಂತರ ದಂಗೆಗಳು ಆಗಿರಲಿಲ್ಲ ಅಂದರೆ, ಆ ದಂಗೆಯೊಳಗೆ ಎಷ್ಟು ಜನ ಸತ್ರು, ಯಾರು ಸತ್ರು, ಅದನ್ನು ಜನ ಮರೆಯೋಕ್ಕೆ ಹೆಂಗೆ ಸಾಧ್ಯ? ಅದರ ನಂತರ ಬಂದಂಥ ಇಂದಿರಾ ಸಹಾನಿ ಕೇಸು, ಮತ್ತೆ ಸುಪ್ರೀಂ ಕೋರ್ಟೇ ಬರಬೇಕಾಯಿತು. OBCಗೆ 27% ನಾವು ಮೀಸಲಾತಿಯನ್ನು ಇಡ್ತೀವಿ ಅಂಥೇಳಿ, ಒಟ್ಟಾರೆ ಮೀಸಲಾತಿ 50% ದಾಟಬಾರ್ದು ಅಂತ ಹೇಳಿದರು. ಇಷ್ಟೆಲ್ಲ ಇದ್ದಾಗ ನಮ್ಮ ಮೀಸಲಾತಿನೇ ಬೇಡ, ನಾವು ಪ್ರತಿಭೆ ಮೇಲೆ ಮೇಲೆ ಬರ್ತೀವಿ ಅನ್ನುವವರು ಈ ನಮ್ಮ ರಾಜ್ಯದೊಳಗೆ ನೋಡಬೇಕು ಅಂದರೆ ನಾವು ಎಲ್ಲ ಮಠದ ಈ ಮುಖ್ಯಸ್ಥರನ್ನು ಹೋಗಿ ಮಾತಾಡಿಸ್ರಿ. ಈ ಎಲ್ಲ ಸ್ವಾಮಿಗಳು ರೋಡಿಗೆ ಬಂದು ನಮ್ಮ ಧರ್ಮಕ್ಕೆ, ನಮ್ಮ ಜಾತಿಗೆ ಇಷ್ಟು ಮೀಸಲಾತಿ ಕೊಡ್ರಿ, ಪಂಚಮಸಾಲಿಗೆ ಕೊಡ್ರಿ, ಅವ್ರಿಗೆ ಕೊಡ್ರಿ ಅಂತೆಲ್ಲ ಕೇಳ್ತಾರಲ್ಲ, ಎಲ್ಲ ಪ್ರತಿಭೆ ಮೇಲೆ ಬರೋರಿದ್ರು ಅಂತಂದರೆ ಈ ಸ್ವಾಮಿಗಳಿಗೆ ಹೋಗಿ ಹೇಳ್ರಿ ನೀವು, ಇದಕ್ಕೆ ಏನು ವ್ಯತ್ಯಾಸ, ಯಾಕೆ ನಾವು ಇದನ್ನು ಇಟ್ಕೋಬೇಕು ಅನ್ನೋದನ್ನು ಕೇಳಬೇಕು. ಈಗ ಮೀಸಲಾತಿ ನಿರ್ಮೂಲನೆ ಅನ್ನೋದು ಅದೇನು ದೊಡ್ಡ ವಿಷಯ ಅಲ್ಲ, ಆದರೆ 1000 ವರ್ಷದ ಒಂದು ವಿಕಲಾಂಗನಿಗೂ, ಅಂದ ಒಂದು ಜಾತಿಯಿಂದ ಹಿಂದುಳಿದಂಥ, ಸಮಾಜದಲ್ಲಿ ಹಿಂದುಳಿದಂಥ ವ್ಯಕ್ತಿಗೆ ಒಂದು ಮೇನ್ ಸ್ಟ್ರೀಮಿಗೆ, ಮುಖ್ಯವಾಹಿನಿಗೆ ತರಬೇಕು ಅಂದರೆ ಯಾವ ರೀತಿ ಹಂತ ಹಂತವಾಗಿ ಮೇಲೆತ್ತಬೇಕು, ಅದಕ್ಕಾಗಿ ಬಂದದ್ದು ಮೀಸಲಾತಿ. ಅದನ್ನು ತೆಗೆಯುವುದು ಅಂತಂದರೆ ನೀವು ಯಾರು ಎಷ್ಟು ವರ್ಷ ಹಿಂದಿದ್ದಿರಿ ಅಲ್ಲೇ ಇರ್ರಿ ಅಂದಂಗೆ. ಎಲ್ಲೋ ಒಬ್ಬರು ಅಪ್ರತಿಮ ಮೇಧಾವಿಗಳು, ಜಾತಿಯಿಂದ ಬಂದವರು, ಒಳ್ಳೆ ಮೆರಿಟ್ ಕ್ಲಾಸ್ನಾಗ ಬಂದವರು ಮುಂದೆ ಬರಬಹುದು, ಆದರೆ ಅಲ್ಲಿ ಮುಂದೆ ಬಂದಾಗ ನೀವು ಮನಸಾರೆ ವಿಚಾರ ಮಾಡಿರಿ, ಯಾವುದೇ ಕೆಳಜಾತಿಯಿಂದ ಮೇಲೆ ಬಂದ ಒಬ್ಬ ಆಫೀಸರ್ಗೂ, ಮೇಲ್ಜಾತಿಯಿಂದ ಇರುವಂಥ ಆಫೀಸರ್ಗೂ, ಇಬ್ಬರಿಗೂ ಒಂದು ದೇವಸ್ಥಾನಕ್ಕೆ ಕಳಿಸ್ರಿ. ಯಾವ ದೇವಸ್ಥಾನದೊಳಗೆ, ಈಗ ಪುರಿ ಜಗನ್ನಾಥಕ್ಕೆ ಕಳಿಸ್ರಿ, ಗುರುವಾಯೂರಿಗೆ ಕಳಿಸ್ರಿ, ಇಬ್ಬರಿಗೂ ಸಮಾನವಾಗಿ ಒಳಗೆ ಕರೆದು ಒಂದೇ ಥರದ ಪ್ರಸಾದ ಕೊಟ್ಟು ಒಂದೇ ಜಾಗದಾಗ ಊಟ ಕೊಟ್ಟರೆ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣಂತೆ. ಇದನ್ನು ಬಿಟ್ಟರೆ ಮುಂದಿರುವಂಥ ಇನ್ನೊಂದು ಒಂದು ಭಯಾನಕ ಚಿತ್ರ ಅಂದರೆ ಭಾಷಾ ದೌರ್ಜನ್ಯ. ಈಗ ಸಂವಿಧಾನ ಬದಲಾವಣೆ ಮಾಡಿದರೆ ಎರಡನೇ ಭಾಷೆ, ನಮ್ಮ ನಮ್ಮ ರಾಜ್ಯದ ಭಾಷೆಗಳ ಜೊತೆ ಎರಡನೇ ಆಡಳಿತ ಭಾಷೆ ಇಂಗ್ಲೀಷ್ ಅದೇ, ಇಂಗ್ಲೀಷನ್ನು ತೆಗೆದು ಹಿಂದಿ ಮಾಡಿಬಿಟ್ರೆ ಒಂದು ದೇಶ ಒಂದು ಭಾಷೆ ಒಂದು ಇಲೆಕ್ಷನ್ ಒಂದು ಎಲ್ಲ ಒಂದು ಒಂದು ನಡೆಸಿಬಿಟ್ಟಾರಲ್ಲ. ಈಗ ಒಂದು ಭಾಷೆ ಅಂತ ಮಾಡಿದರೆ ಅನುಕೂಲ ಯಾರಿಗಾಗ್ತದೆ? ಎನಿವೇ ಅವ್ರಿಗೆ ಅನುಕೂಲ ಆಗ್ತದೆ, ನಾರ್ತ್ ಇಂಡಿಯಾದವ್ರಿಗೆ ಅನುಕೂಲ ಆಗ್ತದೆ. ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳು ನಮ್ಮ ನಮ್ಮ ಭಾಷೆ ಮೇಲಿನ ಪ್ರಭುತ್ವನ ಕಳ್ಕೊತೀವಿ, ನಮ್ಮ ಒಂದು ಅದರ ಮೇಲಿನ ಕಂಟ್ರೋಲನ್ನು ಕಳ್ಕೊತೀವಿ. ನಾವ್ಯಾಕೆ ಭಾಷೆಯ ಗುಲಾಮಗಿರಿಗೆ ಹೋಗಬೇಕು, ನಾವ್ಯಾಕೆ ಹಿಂದಿ ಮಾತಾಡಬೇಕು? ಈ ಒಂದು ಭಾಷಾ ದೌರ್ಜನ್ಯವನ್ನು ಇವತ್ತಿನಿಂದನೇ ನಾವು ಹೇರಿಕೆಯನ್ನು ಇವತ್ತಿನಿಂದನೇ ತಡೆಯೋಕ್ಕೆ ಮುಂದಾಗಬೇಕು. ಅದರ ಜೊತೆಗೆ ರಾಜ್ಯಗಳ ಸ್ವಾತಂತ್ರ್ಯ ಹರಣ ಆಗ್ತದೆ. ಇವತ್ತು GST ಕೊಟ್ಟಿಲ್ಲ ಅಂತ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರೆವಿನ್ಯೂ ಮಿನಿಸ್ಟರು ಎಲ್ಲರೂ ಹೋಗಿ ಜಂತರ್ ಮಂತರ್ದಾಗ ಕೂತು ನಮಗೆ ಕೊಡ್ರಿ ಅಂತ ಕೇಳುವಂಥ ಪರಿಸ್ಥಿತಿ ಯಾಕೆ ಬಂತು ಅಂದರೆ, ಆವಾಗ ಕೇಂದ್ರ ಹೆಚ್ಚಿನ ಒಂದು ಅಧಿಕಾರ ಕೇಂದ್ರೀಕೃತ ಮಾಡಿಕೊತದೆ, ಆವಾಗ ರಾಜ್ಯಗಳಿಗೆ ಅವರ ವೈಯಕ್ತಿಕ ಸ್ವಾತಂತ್ರ್ಯ ಹರಣ ಆಗ್ತದೆ. ಆವಾಗ ನಾವು ಇದನ್ನು ಬಹಳ ಎಚ್ಚರಿಕೆಯಿಂದ ನೋಡಬೇಕಾಗ್ತದೆ. ಇಂಥ ಎಲ್ಲ ಒಂದು ನಮ್ಮತನವನ್ನು, ನಮ್ಮದು ಎಲ್ಲ ಒಂದು ಐಡೆಂಟಿಟಿಯನ್ನು ಕಳ್ಕೊಂಡು ನಾವು ಒಂದು ಕೇಂದ್ರ ಸರ್ಕಾರಕ್ಕೆ ಗುಲಾಮರಾಗಿರಬೇಕಾ? ಸಂವಿಧಾನದ ಬದಲಾವಣೆ ಮತ್ತು ಸಂವಿಧಾನದ ತಿದ್ದುಪಡಿ ಇದರ ನಡುವಿರುವಂಥ ಒಂದು ಸೂಕ್ಷ್ಮವಾದ ವ್ಯತ್ಯಾಸನೂ ಕಂಡುಕೊಳ್ಳಾರದೆ ನಾವು ಸುಮ್ಮನೆ ಒಂದು ಉಡಾಫೆಯಿಂದ ಮಾತಾಡಬೇಕಾ? ಈ ಥರ ಮಾತಾಡಿದರೆ ಮಾತಾಡುವುದರಿಂದ ಕಳ್ಕೊಳ್ಳೋದೇನೂ ಇಲ್ಲ, ಆದರೆ ನಾವು ಇದ್ರಿಗೆ ಎಚ್ಚೆತ್ತುಕೊಳ್ಳುವ ಅಷ್ಟರೊಳಗೆ ಟೈಮ್ ಭಾಳ ಮೀರಿ ಹೋಗಿರ್ತದೆ, ನಾವು ಏನೂ ಮಾಡಲಾರದಂಥ ಪರಿಸ್ಥಿತಿಗೆ ಬಂದಿರ್ತೀವಿ. ಆವಾಗ ಯಾರಾದರೂ ನಮ್ಮ ರಾಜ್ಯಕ್ಕೆ ಇಲ್ಲಿ ಅನ್ಯಾಯ ಆಗ್ತದೆ ಅಂತೇಳಿ ಜೋರಾಗಿ ಮಾತಾಡಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೇಳಿದರೆ, ಪ್ರತ್ಯೇಕ ದಕ್ಷಿಣ ಭಾರತ ಬೇಕು ಅಂತ ಹೇಳಿದರೆ ದೇಶದ ಒಂದು ಒಕ್ಕಟ್ಟು, ಒಂದು ಸೆಕ್ಯೂರಿಟಿ ಅದೆಲ್ಲ ಹಾಳಾಗ್ತದೆ. ಇಂಥ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವು ಬಲಿ ಕೊಡಲಾರದೆ ಇವತ್ತಿಗೆ ಎಚ್ಚರಗೊಂಡು BJP RSS ಅಜೆಂಡಾನ ಇಲ್ಲಿಗೆ ಮಟ್ಟ ಹಾಕಬೇಕು, ಅದನ್ನು ಸರ್ಕಾರದಿಂದ ಮೊದಲು ಕಿತ್ತು ಒಗೆಯಬೇಕು ಅಂತ ನನಗೆ ಅನಿಸುತ್ತದೆ. ಧನ್ಯವಾದ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.